ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ, ಇದರ ನಿರ್ದೇಶಕ ಹೇಮಂತ್ ಎಂ ರಾವ್. ಇವರ ಹಿಂದಿನ ಚಿತ್ರಗಳು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕವಲುದಾರಿ ಮುಂತಾದವು. ನಾನು ಈಗಾಗಲೇ ಈ ಪಾರ್ಟ್ ಏನ ಅನಿಸಿಕೆ ಹೇಳಿದ್ದೇನೆ, ಅಲ್ಲಿ ಅಭಿನಯದ ಹೊರತಾಗಿ ಲಾಜಿಕ್ ಇಲ್ಲದ ಪಾತ್ರ ಪೋಷಣೆ, ಸ್ಲೋ ನೆರೇಷನ್ ಅಂತೆಲ್ಲ ಹೇಳಿದ್ದೀನಿ. ಇದನ್ನು ಜನ ಒಪ್ಕೋತಾರಾ ಅಂತ ಕೂಡ ನನ್ನ ಅನಿಸಿಕೆಯನ್ನು ನಿಲ್ಲಿಸಿದ್ದೆ. ಸ್ವಲ್ಪ ಮಟ್ಟಿಗೆ ಜನ ಒಪ್ಕೊಂಡ್ರು ಸಹ. ಈಗ ಈ ಸೈಡ್ ಬಿಯ ಒನ್ ಲೈನ್ ಕತೆ ಏನು ಅಂತ ನೋಡ್ಬೋಣ. ಈ ಸೈಡ್ ಲೈನ್ ಒನ್ ಬಿ ಒನ್ ಲೈನ್ ಕತೆ ಏನಪ್ಪ ಅಂದರೆ, ಪ್ರೇಮಿಸಿದವಳನ್ನು ಖುಷಿಯಾಗಿ ನೋಡುವುದು, ಪ್ರೇಮಿಸಿದವಳ ಸಂಸಾರವನ್ನು ಸರಿ ಮಾಡುವುದು, ಇದಕ್ಕೆ ಪ್ರೇಮಿ ಏನು ಮಾಡ್ತಾನೆ ಅನ್ನೋದೇ ಚಿತ್ರದ ಕತೆ. ಚಿತ್ರದ ಪ್ರಾರಂಭದಲ್ಲಿ ನಾಯಕ ರಕ್ಷಿತ್ ಜೈಲಿಂದ ಬಿಡುಗಡೆಯಾಗಿ ಆತನಿಗೆ ಸಹಾಯಕ್ಕೆ ಮೊದಲೇ ಬಿಡುಗಡೆಯಾದ ಆತನ ಸ್ನೇಹಿತರ ಮೂಲಕ ಒಂದು ಬದುಕು ಕಟ್ಕೊಳ್ತಾರೆ. ಫಸ್ಟ್ ಆಫ್ ಯಾವುದೇ ಮಹತ್ವದ ಘಟನೆ ನಡೆಯಿದೆ, ನಾಯಕಿಯ ಫಾಲೋಅಪ್ಪು, ದೇಹದ ಹಸಿವಿಗಾಗಿ ಭೇಟಿಯಾದ ಹೆಣ್ಣನ್ನೇ ಸ್ನೇಹಿತೆಯನ್ನಾಗಿ ಮಾಡಿಕೊಳ್ಳುವ ಕೆಲವು ಸೀನುಗಳು, ಒಂಥರ ಸ್ಟ್ರೈಟ್ ಲೈನ್ ಥರ ಓಡ್ತದೆ ಸಿನಿಮಾ. ಚಿತ್ರದ ಸೆಕೆಂಡ್ ಹಾಫ್ನ ಮೊದಲ 30 ನಿಮಿಷ ತುಂಬ ಫಾಸ್ಟ್ ಪೇಸ್ ಆಗಿ ಕೆಲವು ಘಟನೆಗಳು ನಡೀತದೆ. ನಾಯಕಿಯ ಬಾಳಿನಲ್ಲಿ ಬದಲಾವಣೆ ತರಲು ನಾಯಕ ಪಡುವ ಪ್ರಯತ್ನಗಳು, ಎರಡನೇ ನಾಯಕಿಯೊಂದಿಗೆ ಕೆಲವು ಸೀನ್ಗಳು, ಚಿತ್ರ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೇನು ಆಗ್ತದೆ ಅಂತ ಒಂದು ಕುತೂಹಲ ಮೂಡಿಸ್ತದೆ. ಬಟ್ ಆಗ ವಿಲ್ಲನ್ ಎಂಟ್ರಿ. ಈ ವಿಲ್ಲನ್ ಎಂಟ್ರಿ ಆಗುವುದರ ಮೂಲಕ ಅದೇ ಮಾಮೂಲು ಫಾರ್ಮುಲಾ ರೀತಿಯಲ್ಲಿ ಚಿತ್ರದ ದೃಶ್ಯಗಳು ಸಾಕ್ತವೆ. ಅನಗತ್ಯ ವಿಲ್ಲನ್ ಹೀರೋದ ಸಂಭಾಷಣೆ, ಒಂದು ಕೊಲೆ ಸಹ ಆಗ್ತದೆ, ಅದು ಸಹ ರಸ್ತೆ ಮಧ್ಯೆ. ಆದರೆ ಪೊಲೀಸು ಕೇಸು ಇವೆಲ್ಲ ಏನು ಆಗಲ್ಲ, ಯಾಕೆ ಏನು ಅನ್ನಂಗಿಲ್ಲ. ಇದು ನಮ್ಮ ಕಮರ್ಷಿಯಲ್ ಸಿನಿಮಾ. ಚಿತ್ರದ ಎಂಡಿಂಗ್ ಒಂದು ದೊಡ್ಡ ಫೈಟ್ನೊಂದಿಗೆ ನಾವು ನೀವು ಯೋಚಿತಂತನೇ ಆಗ್ತದೆ. ಸರಿ, ಚಿತ್ರದಲ್ಲಿ ಪಾಸಿಟಿವ್ ಅಂಶಗಳೇ ಇಲ್ವಾ ಅಂದರೆ ಖಂಡಿತವಾಗಿ ಇದೆ. ನಾಯಕ ರಕ್ಷಿತ್, ನಾಯಕಿ ರುಕ್ಮಿಣಿ, ಮತ್ತೊಬ್ಬ ನಾಯಕಿ ಚೈತ್ರ ಆಚಾ, ಸ್ನೇಹಿತನಾಗಿ ಗೋಪಾಲ್ ದೇಶಪಾಂಡೆ, ಎಲ್ಲರ ಅಭಿನಯ ಕ್ಲಾಸಿಕ್ ಕಲ್ದಿದ್ದರೂ ಸಹನೀಯ ಖಂಡಿತ. ಎರಡನೇ ನಾಯಕಿ ಚೈತ್ರ ಆಚಾರ್ ಅಭಿನಯ, ಟೋಬಿಯಿಂದ ಅವರ ಅಭಿನಯ ಇನ್ನೂ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ ಅಂದರೆ ತಪ್ಪಾಗಲ್ಲ. ದೆನ್ ಈ ಪ್ರೀತಿ ಪ್ರೇಮ ಬ್ರೇಕ್ ಆದೊಡನೆ ಏನೋ ಆಗೋಯಿತು, ಮುಂದೆ ಲೈಫೇ ಇಲ್ಲ ಅನ್ನುವ ಒಂದು ಮಿತ್ನ ನಡುವೆ ಇಲ್ಲಿ ನಾಯಕ ನಾಯಕಿ ಅವ್ರದ್ದೇ ಒಂದು ಪ್ರಪಂಚದಲ್ಲಿ ಒಂದು ಸಂಸಾರ ಕಟ್ಕೊಳ್ತಾರೆ, ಅವ್ರದ್ದೇ ಒಂದು ಪ್ರಪಂಚ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಸಂಭಾಷಣೆ, ಸಂಗೀತ ಎಲ್ಲವೂ ಒಂದು ಮಟ್ಟಿಗೆ ಸಹನೀಯವಾಗಿದೆ. ಚಿತ್ರದ ಕತೆ ಉತ್ತಮವೇ ಆಗಿದೆ. ಚಿತ್ರಕಥೆಯಲ್ಲೇ ನಮ್ಮ ಡೈರೆಕ್ಟರ್ ಎಡವಿರೋದು. ಸ್ವಲ್ಪ ರೈಟಿಂಗ್ ಗಮನ ಕೊಟ್ಟು ಸೀನ್ಗಳ ಮೇಕಿಂಗ್ ಉತ್ತಮ ಆಗಿದ್ದರೆ ಚಿತ್ರ ಮತ್ತೊಂದು ಲೆವೆಲ್ಗೆ ಹೋಗ್ಬೋದಾಗಿತ್ತು. ಆ ಅವಕಾಶವನ್ನು ನಿರ್ದೇಶಕರು ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಉದಾಹರಣೆಗೆ, ನಾಯಕಿಯ ಗಂಡನಿಗೆ ಒಂದು ಸತ್ಯ ಗೊತ್ತಾಗೋ ಸೀನು, ಸಿನಿಮಾದ ಬೆಸ್ಟ್ ಸೀನ್ ಇದು ಆಗಬೇಕಾಗಿತ್ತು. ಯಾಕೋ ಉತ್ತಮ ಟೇಕ್ ಆಫ್ ತೊಗೊಂಡ್ಕೊಂಡ ಸೀನು ಒಂದು ಸಾಧಾರಣ ಡೈಲಾಗ್, ಆಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿ ಮುಗಿಸ್ಬಿಡ್ತಾನೆ ನಿರ್ದೇಶಕ. ಇಲ್ಲಿ ನಿರ್ದೇಶಕನ ಥಿಂಕಿಂಗ್, ರೈಟಿಂಗ್, ಕತೆ ಎಲ್ಲ ಸರಿ ಇದ್ದರೂ ಎಕ್ಸಿಕ್ಯೂಷನ್ ಕೆಲಮಟ್ಟಿಗೆ ಕೈ ಕೊಟ್ಟಿದೆ ಅಂತ ಹೇಳ್ಬೋದು. ಮುಗಿಸೋಕ್ಕೆ ಮುನ್ನ, ಈ ನಮ್ಮ ಹೇಮಂತ್ ರಾವ್ ಅವರು 6 ವರ್ಷಗಳ ಹಿಂದೆ ತಮಿಳಿನ ಮೈಲಾಪುರ್ ಮಾಮ ರಂಗನ್ ಭರದ್ವಾಜ್, ಇವರು ಯೂಟ್ಯೂಬರು, ಇವರು ತಮಿಳು ಸಿನಿಮಾ ವಿಮರ್ಶಕ, ಇವರಿಗೆ ಇಂಗ್ಲೀಷ್ನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದರು. ಅದರಲ್ಲಿ ರಂಗನ್, ಯಾಕೋ ಗೊತ್ತಿಲ್ಲ, ಇವತ್ತಿನ ಕನ್ನಡ ಚಿತ್ರರಂಗ 6 ವರ್ಷದ ಹಿಂದೆ ಗಮನ ಇರಲಿ, ನಿಮ್ಮ ಚಿತ್ರಗಳು ಮತ್ತು ಪವನ್ ಅವರ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಕನ್ನಡ ಚಿತ್ರಗಳು ಅಂತ ಹೇಳಿದ್ರು. ಅದನ್ನು ನಮ್ಮ ಡೈರೆಕ್ಟರು ಆ ಕ್ರೆಡಿಟ್ನ ಒಪ್ಕೊಂಡು ಫೈನಲಿ ಚಿತ್ರದ ವಿಲನ್ ಪಾತ್ರದಾರಿ ರೈಟಿಂಗ್, ಇವರು ಗೇ, ಇದು ನೇಚರ್ನ ಒಂದು ಭಾಗ. ಈ ನಮ್ಮ ಸಿನಿಮಾಗಳಲ್ಲಿ ಗೇ ಅಂದರೆ ಆತ ಕ್ರೂರಿ, ಬಾಲಕರನ್ನು ಬಳಸ್ಕೋಬೇಕು, ಗೇ ಅಂದರೆ ಹೀಗೆ ತೋರಿಸ್ಬೇಕು ಅಂತ ಒಂದು ಸಿದ್ಧಾಂತ. ಚಿತ್ರಕಥೆಗೆ ಇದು ಯಾವುದೇ ರೀತಿಯ ಸಹಾಯ ಅಂತೂ ಖಂಡಿತ ಆಗಿಲ್ಲ. ಸ್ಟಿಲ್ ಈ ರೀತಿಯೇ ಬಳಸ್ಕೊಳ್ತಾರೆ. ಈ ರೀತಿಯ ಸೂಕ್ಷ್ಮಗಳನ್ನು ನಮ್ಮ ನಿರ್ದೇಶಕ ಮುಂದಿನ ಚಿತ್ರದಲ್ಲಿ ಮೀರ್ತಾರೆ, ಗಮನಿಸ್ತಾರೆ ಅನ್ನುವ ಅನಿಸಿಕೆಯೊಂದಿಗೆ ಈ ಚಿತ್ರದ ಅನಿಸಿಕೆ ಮುಗಿಸ್ತೀನಿ. ಮುಂದಿನ ಸಿನಿಮಾದ ಅನಿಸಿಕೆಯೊಂದಿಗೆ ಭೇಟಿಯಾಗೋಣ. ಬಾಯ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.